ಕಳೆದ ಬಾರಿ ಹೋಮ್ ಮಿನಿಸ್ಟರ್ ಆಗಿದ್ದವರು ಇವತ್ತಿನಿಂದ ಚೀಫ್ ಮಿನಿಸ್ಟರ್ ಅವತ್ತು ತಂದೆ ಇವತ್ತು ಮಗ ಕರ್ನಾಟಕದ ಸಿಎಂ ಬಿಎಸ್ವೈ ಎಸ್ ವೈ ಉತ್ತರಾಧಿಕಾರಿಯಾಗಿ ಬೊಮ್ಮಾಯಿ ಆಯ್ಕೆಯಾಗಿದ್ದಾರೆ ಬೊಮ್ಮಾಯಿ ಪಟ್ಟಾಭಿಷೇಕಕ್ಕೆ ಬಿ ಜೆ ಪಿ ಶಾಸಕರ ಸರ್ವಸಮ್ಮತಿ ಸಿಕ್ಕಿದೆ ಮೂವತ್ತನೇ ಸಿಎಂ ಆಗಿ ಇವತ್ತೇ ಅವರು ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿ ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅವರೇ ಹೇಳಿದ ಪ್ರಕಾರ ಇವತ್ತು ಕೇವಲ ಅವರು ಮಾತ್ರ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಆದರೆ ಇನ್ನೊಂದು ವಾರದ ಒಳಗಾಗಿ ಸಂಪುಟ ಆಯ್ಕೆ ಆಗಬೇಕಾಗತ್ತೆ ಸೊ ಸಂಪುಟದ ಆಯ್ಕೆಯಾಗಿ ಯಾರ್ಯಾರು ಮಂತ್ರಿಗಳು ಅವರೆಲ್ಲರೂ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಇವತ್ತಲ್ಲ ಇನ್ನೊಂದು ವಾರದ ಒಳಗೆ ಅಂತ ಬಸವರಾಜ ಬೊಮ್ಮಾಯಿ ಅವರೇ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿನ್ನೆ ನಡೆದಂತಹ ಶಾಸಕಾಂಗ ಪಕ್ಷದ ಸಭೆಗೆ ಕೇಂದ್ರದಿಂದ ವೀಕ್ಷಕರಾಗಿ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಆಗಮಿಸಿದರು ಹಾಗೆಯೇ ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ಅರುಣ್ ಸಿಂಗ್ ಅವರಿದ್ದರು ಎಲ್ಲರೂ ಕೂಡ ಸಾಕಷ್ಟು ಚರ್ಚೆ ಮಾಡಿದರು ಯಡಿಯೂರಪ್ಪನವ್ರ ಜೊತೆ ಎಲ್ಲರೂ ಚರ್ಚೆ ಮಾಡಿದ್ರು ಮೊದಲು ಅರುಣ್ ಸಿಂಗ್ ಅವರು ಭೇಟಿ ಕೊಟ್ಟು ಚರ್ಚೆ ಮಾಡಿದರು ಅದಾದ ನಂತರ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಬಂದರು ಅವರು ಯಡಿಯೂರಪ್ಪನವ್ರ ಜೊತೆ ಚರ್ಚೆ ಮಾಡಿದರು ಅವರ ಜೊತೆಯಲ್ಲೇ ಕ್ಯಾಪಿಟಲ್ ಹೋಟೆಲ್ಗೆ ಬಂದರು ಶಾಸಕಾಂಗ ಪಕ್ಷದ ಸಭೆಗೆ ಅಲ್ಲಿ ಯಾವಾಗ ಹೈಕಮಾಂಡ್ನ ನಿರ್ಧಾರ ಏನು ಅಂತ ಅನೌನ್ಸ್ ಆಯಿತು ಅಂದರೆ ಬಸವರಾಜ ಬೊಮ್ಮಾಯಿ ಅವರನ್ನು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ದೀವಿ ಅಂತ ಎಲ್ಲ ಶಾಸಕರು ಕೂಡ ಚಪ್ಪಾಳೆ ತಟ್ಟುವ ಮೂಲಕ ಅಂದರೆ ಒಪ್ಪಿಗೆ ಕೊಟ್ಟರು ಅಂತ ಚರ್ಚೆನೇ ಆಗಲಿಲ್ಲ ಬಹುದೊಡ್ಡ ಚರ್ಚೆ ಆಗಲಿಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಚರ್ಚೆ ಆಗುತ್ತೆ ಅವರ ಹೆಸರು ಇವರ ಹೆಸರು ಅಂತ ಎಲ್ಲವೂ ಕೂಡ ಇತ್ತು ಆದರೆ ಯಾವ ಚರ್ಚೆಗಳು ಕೂಡ ನಡೀಲಿಲ್ಲ ಯಡಿಯೂರಪ್ಪನವರು ಹೆಸರನ್ನು ಶಿಫಾರಸು ಮಾಡಿದ್ರು ಗೋವಿಂದ ಕಾರಜೋಳ ಅವರು ಅದನ್ನು ಅನುಮೋದಿಸಿದರು ಅಲ್ಲಿಗೆ ಮುಕ್ತಾಯ ಆಯಿತು ಎಲ್ಲರೂ ಹೂಗುಚ್ಚ ಕೊಟ್ಟು ಅಭಿನಂದನೆಯನ್ನು ಸಲ್ಲಿಸಿದರು ಬಿ ಎಸ್ ಯಡಿಯೂರಪ್ಪನವರ ಕಾಲಿಗೆ ಬಿದ್ದು ಬಸವರಾಜ ಬೊಮ್ಮಾಯಿಯವರು ನಮ್ಮ ಗುರುಗಳು ಗುರುಗಳು ಒಂದು ಹತ್ತು ಸರ್ತಿ ಹೇಳಿದರು ನಮ್ಮ ಗುರುಗಳು ಯಡಿಯೂರಪ್ಪನವರು ನಮ್ಮ ಗುರುಗಳು ಯಡಿಯೂರಪ್ಪನವರು ಅಲ್ಲಿಗೆ ಬಹುತೇಕ ಯಡಿಯೂರಪ್ಪನವರು ಸೋತು ಗೆದ್ದಂತಾಯಿತು ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿದ್ದು ಅವರ ರಾಜಕೀಯ ಜೀವನದ ಸೋಲು ಅಂತ ಪರಿಭಾವಿಸುವುದಾದರೆ ಅವರ ಶಿಷ್ಯನಿಗೆ ಮುಖ್ಯಮಂತ್ರಿ ಪಟ್ಟ ಸಿಗುವ ಹಾಗೆ ನೋಡಿಕೊಂಡಿದ್ದು ಅವರ ಮತ್ತೊಂದು ಗೆಲುವು ಹಾಗಾಗಿ ಇನ್ನು ಮುಂದೆ ಯಡಿಯೂರಪ್ಪನವರು ಕೂಡ ಒಂದು ರೀತಿ ಪವರ್ ಸೆಂಟರೇ ಅದಕ್ಕೆ ಅವ್ರು ಹೇಳಿದ್ದು ನಾನು ರಾಜಕೀಯಕ್ಕೆ ರಾಜೀನಾಮೆ ನಿವೃತ್ತಿ ಕೊಡಲ್ಲ ಸಕ್ರಿಯ ರಾಜಕಾರಣದಲ್ಲೇ ಇರ್ತೀನಿ ಅಂತ ಯಾಕೆ ಹೇಳಿದರು ಅಂದರೆ ಇನ್ನೂ ಇದೆ ಸೊ ಹಾಗಾಗಿ ಈಗ ಯಡಿಯೂರಪ್ಪನವರ ಶಿಷ್ಯನನ್ನು ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡುವಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಸಕ್ಸಸ್ ಆಗಿದ್ದಾರೆ ಬಸವರಾಜ ಬೊಮ್ಮಾಯಿ ರಾಜ್ಯದ ಮೂವತ್ತನೇ ಮುಖ್ಯಮಂತ್ರಿಯಾಗಿ ಇವತ್ತು ರಾಜಭವನದಲ್ಲಿ ಇರತಕ್ಕಂಥ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಲ್ಲಿಗೆ ಅದು ಒಂದು ಮುಕ್ತಾಯ ಆಯಿತು ಇಷ್ಟೊತ್ತಿಗೆ ಇಷ್ಟೊತ್ತಿಗಿದ್ದ ಕುತೂಹಲ ಯಾರು ನೆಕ್ಸ್ಟ್ ಸಿ ಯಾರು ನೆಕ್ಸ್ಟ್ ಸಿ ಎಮ್ ಅಂತ ಅದಕ್ಕೆ ಇವತ್ತು ನಿನ್ನೆನೆ ತೆರೆ ಬಿದ್ದಿದೆ